ಹಲೋ ಗೈಸ್, ವೆಲ್ಕಮ್ ಅಗೇನ್ ಟು ಅವರ್ ಚಾನಲ್ ಮೂವಿ ಸ್ಟೋರೀಸ್. ಇವತ್ತು ನಾನು ನಿಮಗೆ ಮನಿ ಸೀಸನ್ 5 ಎಪಿಸೋಡ್ 5 ಅಂದರೆ ಲಾಸ್ಟ್ ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಲೆಟ್ಸ್ ಮೂವ್ ಇನ್ ಟು ದ ವಿಡಿಯೋ. ಎಪಿಸೋಡ್ 5 ಸ್ಟಾರ್ಟ್ ಆಗ್ತಿದ್ದಂಗೆ ನಮಗೆ ಒಂದು ಫ್ಲಾಶ್ ಬ್ಯಾಕ್ ಸೀನ್ನ ತೋರಿಸ್ತಾರೆ. ಅಲ್ಲಿ ಟೋಕಿಯೋ ಮತ್ತೆ ಅವನ ಎಕ್ಸ್ ಲವರ್ ಆದ ರಿನ್ನು ಬ್ಯಾಂಕ್ನಲ್ಲಿ ಕಳ್ಳತನ ಮಾಡಿ ಅಲ್ಲಿದ್ದ ಓಡೋಗ್ತಿರ್ತಾರೆ. ಆಗ ಸೆಕ್ಯೂರಿಟಿ ಗಾರ್ಡ್ಸ್ ಅವ್ರ ಮೇಲೆ ಬುಲೆಟ್ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ರಿನ್ ಕೂಡ ಗಾರ್ಡ್ ಮೇಲೆ ಬುಲೆಟ್ ಫೈರ್ ಮಾಡಿಬಿಡ್ತಾನೆ. ಆದರೆ ಅಲ್ಲೇ ಇದ್ದ ಇನ್ನೊಬ್ಬ ಗಾರ್ಡ್ ರಿನ್ನಿಗೆ ಬುಲೆಟ್ ಹೊಡಿತಾನೆ. ಅವನ ಸಾಯೋದನ್ನು ಟೋಕಿಯೋಗೆ ನೋಡೋಕ್ಕಾಗೋದಿಲ್ಲ, ಆದ್ರಿಂದ ಅವಳು ಸಹ ಆ ಗಾರ್ಡ್ಗೆ ಬುಲೆಟ್ ಹೊಡಿತಾಳೆ. ಆಗ ಅಲ್ಲಿಗೆ ಭಾಳಷ್ಟು ಜನ ಪೊಲೀಸ್ ಬರ್ತಾರೆ. ಟೋಕಿಯೋ ಅದನ್ನೆಲ್ಲ ನೋಡಿ ಅಲ್ಲಿದ್ದ ಓಡೋಗ್ತಾಳೆ. ಆ ಬ್ಯಾಂಕಲ್ಲಿ ನಡೆದ ಕಳ್ತನ ನ್ಯೂಸ್ ನಲ್ಲಿ ಬರ್ತಿರುತ್ತೆ. ಆ ನ್ಯೂಸ್ ನ ಬರ್ಲಿನ್ ನೋಡಿ ಪ್ರೊಫೆಸರ್ ಹತ್ರ ನಾವು ಈ ಹುಡುಗಿನ ನಮ್ಮ ಟೀಮ್ಗೆ ಸೇರಿಸ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪ್ರೊಫೆಸರ್ ಅವಳೊಬ್ಬ ಕೊಲೆಗಾರ್ತಿ ಅಂತ ಹೇಳ್ತಾರೆ. ಅದಕ್ಕೆ ಬರ್ಲಿನ್, ಆ ಹುಡುಗಿ ಹಿಂದೆ ಎಷ್ಟೊಂದು ಜನ ಪೊಲೀಸರು ಬಿದ್ದಿದ್ರು, ಆದ್ರೆ ಅವಳು ಪೊಲೀಸರಿಗೆ ತಲೆ ಕೆಡಿಸಿ ಪೊಲೀಸ್ ಕಾರ್ನಲ್ಲೇ ಎಸ್ಕೇಪ್ ಆಗ್ತಾಳೆ. ಇವಳಿಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ, ನಮಗೆ ಇಂಥವರೇ ಬೇಕಾಗಿರೋದು ಅಂತ ಹೇಳ್ತಾರೆ. ಆಗ ಪ್ರೊಫೆಸರ್ ಬರ್ಲಿನ್ ಹತ್ರ ಇನ್ ಮೂರು ದಿನದಲ್ಲಿ ಪೊಲೀಸರೇನಾದ್ರೂ ಅವಳನ್ನು ಹುಡುಕೋಕ್ಕಾಗಲಿಲ್ಲ ಅಂದ್ರೆ ನಾವು ಅವಳಿಗೆ ಹುಡುಕೋಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಟೋಕಿಯೋ ಪೊಲೀಸರಿಂದ ತಪ್ಪಿಸ್ಕೊಂಡು ಒಂದು ವ್ಯಾನ್ನಲ್ಲಿ ಬಹಳಷ್ಟು ದಿನ ಇರೋದನ್ನ ತೋರಿಸ್ತಾರೆ. ಅವಳು ರಿನ್ ಸತ್ತಿರೋದನ್ನ ನೋಡಿ ಬಹಳಷ್ಟು ನೋವು ಅನುಭವಿಸ್ತಿರ್ತಾಳೆ. ಅವಳು ಒಂದೊಂದು ಕ್ಷಣನೂ ರಿನ್ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ. ಯಾಕಂದ್ರೆ ರಿನ್ಗೆ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡೋದು ಇಷ್ಟ ಇರೋದಿಲ್ಲ, ಆದರೆ ಟೋಕಿಯೋ ಒತ್ತಾಯ ಮಾಡಿದ್ರಿಂದ ಅವನು ಬ್ಯಾಂಕ್ನಲ್ಲಿ ಕಳ್ಳತನ ಮಾಡೋದಕ್ಕೆ ಒಪ್ಕೊಂಡಿರ್ತಾನೆ. ಆದರೆ ಅವನು ಸತ್ತೋಗ್ತಾನೆ. ಈಗ ನಮಗೆ ಪ್ರೆಸೆಂಟ್ ಸೀನ್ನ ತೋರಿಸ್ತಾರೆ. ಅಲ್ಲಿ ಅಗಸ್ತ್ಯನ ಟೀಮ್ ಮೇಲೆ ಟೋಕಿಯೋ ಬುಲೆಟ್ ಫೈರ್ ಮಾಡ್ತಿರ್ತಾಳೆ. ಆಗ ಅವರೆಲ್ಲ ಕವರ್ ತಗೊಂಡು ಟೋಕಿಯೋ, ಡೆನ್ವರ್ ಮತ್ತೆ ಮನಿಲಾನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಟೋಕಿಯೋ ಮತ್ತೆ ಡೆನ್ವರ್ ಒಂದು ಟೇಬಲ್ ಮೇಲಿರೋ ಮೆಟಲ್ನ ತಗೊಂಡು ಬಾಗ್ಲನ್ನ ಕ್ಲೋಸ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಅವರು ಅದನ್ನ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮ್ನಲ್ಲಿ ಅಗಸ್ತ್ಯನ ಟೀಮ್ನ ಒಬ್ಬ ಸೋಲ್ಜರ್ ಹಾಕಿರೋ ಬಾಗ್ಲು ಮೇಲೆ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಟೋಕಿಯೋ ಚಿಕನ್ ಒಳಗೆ ಬಾಂಬ್ ಇಟ್ಟು ಅವ್ರ ಮೇಲೆ ಹೊಸಿತಾಳೆ. ನಂತರ ಅವರು ಆ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಮೆಟಲ್ನ ಬಾಗ್ಲಿಗೆ ಇಟ್ಟು ಲಾಕ್ ಮಾಡ್ತಾರೆ. ಈಗ ನಮಗೆ ಇನ್ನೊಂದು ಫ್ಲಾಶ್ ಬ್ಯಾಕ್ ಸೀನ್ನ ತೋರಿಸ್ತಾರೆ. ಅಲ್ಲಿ ರೀನೋ ಮತ್ತೆ ಟೋಕಿಯೋ ಜೊತೆಗೆ ಸುತ್ತಾಡ್ತಿರ್ತಾರೆ. ಅವರಿಬ್ರು ಯಾವಾಗಲೂ ಜೊತೆಗೆ ಇರಬೇಕು ಅಂತ ಮಾತಾಡ್ತಿರ್ತಾರೆ. ಅವರು ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಅಂತ ಎಷ್ಟೊಂದು ಕೆಲಸ ಮಾಡ್ತಿರ್ತಾರೆ, ಆದರೆ ಅವರಿಗೆ ತೃಪ್ತಿ ಆಗಿರೋದಿಲ್ಲ. ಆದ್ರಿಂದ ಅವರು ಒಂದು ಕಳ್ಳತನ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಆದ್ರಿಂದನಾದರೂ ಅವರು ಜೀವನದಲ್ಲಿ ಆರಾಮಾಗಿರ್ಬೋದು ಅಂತ. ಆಗ ರೀನೋ ಟೋಕಿಯೋ ಹತ್ರ ನಿನಗೆ ಟ್ರಿಪ್ ಹೋಗೋದಕ್ಕೆ ಯಾವ ಊರು ಇಷ್ಟ ಅಂತ ಕೇಳ್ತಾನೆ. ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಟೋಕಿಯೋ ನನಗೆ ಟೋಕಿಯೋ ಸಿಟಿಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ನಂತರ ಅವರು ಟೋಕಿಯೋಗೆ ಹೋಗಿ ಬಹಳಷ್ಟು ಸುತ್ತಾಡಿ ಬಹಳಷ್ಟು ಮಜಾ ಮಾಡ್ತಾರೆ. ಈಗ ನಮಗೆ ಪ್ರೆಸೆಂಟ್ ಟೈಮ್ನ ತೋರಿಸ್ತಾರೆ. ಅಲ್ಲಿ ಟೋಕಿಯೋ, ಡೆನ್ವರ್ ಮತ್ತೆ ಮನಿಲಾ ಮೆಟಲಿನ್ ಬಾಗ್ಲ ಹತ್ರ ಪೊಸಿಷನ್ ತಗೊಂಡಿರ್ತಾರೆ. ಹಾಗೆ ಅವ್ರ ಕಣ್ಣಿಗೆ ಯಾರಾದರೂ ಕಾಣಿಸಿದ್ರು ಅಂದ್ರೆ ಅವರಿಗೆ ಅವ್ರ ಮೇಲೆ ಬುಲೆಟ್ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಹಾಗಾಗಷ್ಟೇ ಅವ್ರ ಆಂಗಲ್ ಮತ್ತೆ ಅವ್ರ ಗುರಿ ಬಹಳಷ್ಟು ಕರೆಕ್ಟ್ ಆಗಿದೆ. ನಂತರ ಅವನು ಹೊರಗಿರೋ ಒಬ್ಬ ಸ್ನೈಪರ್ಗೆ, ಅವ್ರು ಕಿಚನ್ ಅಲ್ಲಿ ಇದ್ದಾರೆ, ನೀವು ಹೊರಗಿಂದಾನೆ ಅವ್ರ ಮೇಲೆ ಏಮ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾನೆ. ಆಗ ಎಲ್ಲ ಸ್ನೈಪರ್ಸ್ ಅವ್ರವ್ರ ಪೊಸಿಷನ್ಗೆ ಹೋಗ್ತಾರೆ. ಆಗ ಗಾಂಡಿಯ ಅಗಸ್ತ್ಯ ಹತ್ರ ನಾನು ಅವ್ರ ಮೇಲೆ ಬಾಂಬ್ ಹೊಸ್ದು ಅವ್ರನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಗಸ್ತ್ಯ ಇದರಿಂದ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಆ ಮೆಟಲ್ ತುಂಬಾ ಗಟ್ಟಿಯಾಗಿದೆ ಅಂತ ಹೇಳ್ತಾನೆ. ಆಗ ಗಾಂಡಿಯ ನಾವೇನ್ ಮಾಡೋಣ ಅಂತ ಕೇಳ್ತಾನೆ. ಆಗ ಅಗಸ್ತ್ಯ ನಾವು ಇನ್ನೊಂದು ಬಾಗಲನ್ನ ಹೊಡೆದು ಅಲ್ಲಿದ್ದ ದಾರಿ ಮಾಡೋಣ ಅಂತ ಹೇಳ್ತಾನೆ. ಅವ್ರನ್ನ ಹಿಂದಿಂದ ಅಟ್ಯಾಕ್ ಮಾಡೋಣ ಅಂತ ಹೇಳ್ತಾನೆ. ಆಗ ಗಾಂಡಿಯ ಇನ್ನೊಂದು ರಸ್ತೆ ಹುಡುಕೋಷ್ಟೊತ್ತಿಗೆ ಇನ್ನು 10 ನಿಮಿಷ ಆದ್ರೂ ಬೇಕಾಗುತ್ತೆ, ಅವ್ರು ನಮ್ಮನ್ನ ಸಾಯಿಸೋದಕ್ಕಿಂತ ಮುಂಚೆನೆ ನಾವು ಅವರನ್ನ ಸಾಯಿಸಬೇಕು ಅಂತ ಹೇಳ್ತಾನೆ. ಇಲ್ಲಿ ರಿಯೋ ಲಾಕ್ ಆಗಿರೋ ಡೋರ್ನ ಹ್ಯಾಕ್ ಮಾಡೋಕೆ ಅಂತ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನು ಇದನ್ನ ಓಪನ್ ಮಾಡೋದಕ್ಕೆ 1/2 ಗಂಟೆ ಇಲ್ಲ 1 ಗಂಟೆ ಆದ್ರೂ ಬೇಕು ಅಂತ ಹೇಳ್ತಾನೆ. ಆಗ ಪ್ರೊಫೆಸರ್ ಬೊಗೋಟ ಹತ್ರ ಆ ಡೋರ್ನ ಗ್ಯಾಸ್ ಕಟರ್ ಇಂದ ಕಟ್ ಮಾಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಮೋನಿಕಾ ಆಸಿಂಕಿಗೆ ಟ್ರೀಟ್ಮೆಂಟ್ ಮಾಡ್ತಿರ್ತಾಳೆ. ಆಗ ಪ್ರೊಫೆಸರ್ ಟೋಕಿಯೋ, ಮನಿಲಾ ಮತ್ತೆ ಡೆನ್ವರ್ ನ ಸಿಚುವೇಶನ್ ಹೇಗಿದೆ ಅಂತ ಕೇಳ್ತಾರೆ. ಆಗ ಅವರಿಗೆ ಗಂಡಿಯ ಅಗಸ್ತ್ಯನ ಆರ್ಡರ್ ನ ಫಾಲೋ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆಗ ಪ್ರೊಫೆಸರ್ ಟೋಕಿಯೋ ಹತ್ರ ನಿನ್ಗೆ ಅವನ್ ವೀಕ್ ಪಾಯಿಂಟ್ ಗೊತ್ತು, ಅದನ್ನ ಯೂಸ್ ಮಾಡ್ಕೋ ಅಂತ ಹೇಳ್ತಾರೆ. ಆಗ ಟೋಕಿಯೋ ಗಾಂಡಿಯನ ವೈಫ್ ಮತ್ತೆ ಚಿಲ್ಡ್ರನ್ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀನೊಬ್ಬ ಕೆಟ್ಟ ಮನುಷ್ಯ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಗಾಂಡಿಯನ ತಲೆ ಕೆಟ್ಟ ಬಿಡುತ್ತೆ. ಆಗ ಅವನು ಒಂದು ಬಾಂಬ್ ನ ಕಿಚನ್ ಒಳಗೆ ಹಾಕ್ಬಿಡ್ತಾನೆ. ಆದ್ರೆ ಟೋಕಿಯೋ ಅದನ್ನ ಕ್ಯಾಚ್ ಹಿಡಿದು ಮತ್ತೆ ಹೊರಗೆ ಹೋಗಿತ್ತಾಳೆ. ಆಗ ಅಗಸ್ತ್ಯ ಎಲ್ಲರಿಗೂ ಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಅದೇ ಟೈಮ್ನಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಆಗ ಅಗಸ್ತ್ಯನ ಟೀಮಿನ ಸೈನಿಕರಿಗೆ ಒಂದ್ ಸ್ವಲ್ಪ ಪೆಟ್ಟು ಬೀಳುತ್ತೆ. ಮತ್ತೆ ಒಬ್ಬ ಸತ್ತೋಗ್ತಾನೆ. ಆಗ ಒಬ್ಬ ಟೀಮ್ಮೇಟ್ ಗಾಂಧಿ ಹತ್ರ ಬಂದು ನಿನ್ನಿಂದಾನೇ ಒಂದು ಪ್ರಾಣ ಹೋಗಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಗಾಂಧಿಯ ಇದು ಒಂದು ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ಅವಳು ಗಾಂಧಿಯಾಗೆ ಒಂದೆರಡು ಹೊಡೆತ ಹೊಡಿತಾಳೆ. ಆಗ ಅವರಿಬ್ರು ಜಗಳಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಟೋಕಿಯೋ ಇದನ್ನೆಲ್ಲ ನೋಡಿ ಪ್ರೊಫೆಸರ್ಗೆ ಹೇಳ್ತಿರ್ತಾಳೆ. ಫಸ್ಟ್ ಅವಳಿಗೆ ಗಾಂಡಿಯನ್ನ ಬಿಡು ಅಂತ ಹೇಳ್ತಾನೆ. ಇಲ್ಲಿ ಮನಿಲಾ ಡೆನ್ವರ್ಗೆ ತನ್ನ ಪ್ರೀತಿ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತೆ ಅವಳ ಕನಸು ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಡೆನ್ವರ್, ನಾನು ಮೋನಿಕಾನ ಲವ್ ಮಾಡ್ತಿರೋದು ಅಂತ ಹೇಳ್ತಾನೆ. ಈಗ ನಮಗೆ ಮತ್ತೊಂದು ಫ್ಲಾಶ್ ಬ್ಯಾಕ್ ಸೀನ್ನ ತೋರಿಸ್ತಾರೆ. ಅಲ್ಲಿ ಟೋಕಿಯೋ ಪ್ರೊಫೆಸರ್ ಹತ್ರ ಬಂದಿರ್ತಾಳೆ. ಆದ್ರೆ ಅವಳಿಗೆ ಪ್ರೊಫೆಸರ್ ಮೇಲೆ ನಂಬಿಕೆ ಇರೋದಿಲ್ಲ. ಅದಕ್ಕೆ ಅವಳು ಪ್ರೊಫೆಸರ್ ಮೇಲೆ ಗನ್ನ ಇಟ್ಕೊಂಡಿರ್ತಾಳೆ. ಆಗ ಪ್ರೊಫೆಸರ್ ಟೋಕಿಯೋಗೆ ಕಳ್ತನದ ಬಗ್ಗೆ ಹೇಳ್ತಾರೆ. ಮತ್ತೆ ನೀನು ನಮ್ಮ ಗ್ಯಾಂಗ್ನ ಫಸ್ಟ್
ಲಾಸ್ಟ್ ಮೆಂಬರ್ ಆಗಿದೆ ಅಂತ ಹೇಳ್ತಾರೆ. ಈ ರಾಬರಿಗೆ ಇನ್ನು ಸ್ವಲ್ಪ ಜನ ಬರ್ತಾರೆ, ಅದಕ್ಕೆ ಟೋಕಿಯೋ ಕಳ್ತನ ಮಾಡೋದು ಇಷ್ಟೊಂದು ಈಸಿ ಅಲ್ಲ, ನಮ್ಮನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಪ್ರೊಫೆಸರ್, ಈ ಕಳ್ತನದ ಬಗ್ಗೆ ಪ್ಲಾನ್ ಮಾಡೋದಕ್ಕೆ ನಮ್ಗೆ 20 ವರ್ಷ ತಗೊಂಡಿದೀವಿ. ನಂತರ ಪ್ರೊಫೆಸರ್ ಟೋಕಿಯೋಗೆ ಹೊಸ ಜೀವನ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಮಾಡ್ತಾರೆ. ನಂತರ ಟೋಕಿಯೋ ರಿಯೋ ಹತ್ರ ಸಿಗ್ತಾಳೆ, ಮತ್ತೆ ಅವರಿಬ್ರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮತ್ತೆ ನಮ್ಗೆ ಪ್ರೆಸೆಂಟ್ ಸಿಚುವೇಶನ್ ನ ತೋರಿಸ್ತಾರೆ. ಇಲ್ಲಿ ಬೊಗೋಟಾ ಇನ್ನೊಂದ್ ಸ್ವಲ್ಪ ಜನನ ಸೇರಿಸ್ಕೊಂಡು ಗ್ಯಾಸ್ ಕಟರ್ ಇಂದ ಡೋರ್ ನ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ರಿಯೋ ಕಿಚನ್ ತೆಳಗಿನ ರೂಮ್ ಸೀಲಿಂಗ್ ಗೆ ಡ್ರಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಪಲೆರ್ಮೋ ಪ್ರೊಫೆಸರ್ ಹತ್ರ, ನಮ್ಮ ಹತ್ರ ಬಹಳಷ್ಟು ಗ್ಯಾಸ್ ಇಲ್ಲ. ಅದೇ ಟೈಮ್ ನಲ್ಲಿ ಪ್ರೊಫೆಸರ್ ಜಾಗದಿಂದ ಒಂದು ಮಗು ಅಳೋದು ಕೇಳಿಸುತ್ತೆ. ಆಗ ಪ್ರೊಫೆಸರ್ ಅಲಿಸಿಯಾ ಒಂದು ಹುಡುಗಿಗೆ ಜನ್ಮ ನೀಡಿದಾಳೆ ಅಂತ ಎಲ್ರಿಗೂ ಹೇಳ್ತಾರೆ. ಆಗ ರಕೆಲ್ ಆ ಹುಡುಗಿಗೆ ಏನಂತ ಹೆಸರು ಇಟ್ಟಿದ್ದೀರಾ ಅಂತ ಕೇಳ್ತಾಳೆ. ಆಗ ಅಲಿಸಿಯಾ ಆ ಮಗುವಿನ ಹೆಸರು ವಿಕ್ಟೋರಿಯಾ ಅಂತ ಹೇಳ್ತಾಳೆ. ಈ ಕಡೆ ಅಗಸ್ತ್ಯನ ಟೀಮ್ಮೇಟ್ಸ್ ಕಿಚನ್ನಿನ ಗೋಡೆಗೆ ಡ್ರಿಲ್ ಮಾಡ್ತಾ ಇರ್ತಾರೆ. ಆಗ ಟೋಕಿಯೋ ಅವ್ರ ಎಲ್ಲಿ ಹೋಲ್ ಮಾಡ್ತಿದ್ದಾರೆ ಅಂತ ನೋಡೋಕೆ ಅಂತ ಅಲ್ಲಿಗೆ ಹೋಗ್ತಾಳೆ. ಆಗ ಟೋಕಿಯೋ ಅವ್ರು ಮಾಡಿರೋ 2 ಹೋಲ್ ನಲ್ಲಿ ಬುಲೆಟ್ ಹೊಡಿತಾಳೆ, ಅದರಿಂದ ಡ್ರಿಲ್ ಮಾಡ್ತಿರೋ ಕಾಲಿಗೆ ಬುಲೆಟ್ ತಾಗುತ್ತೆ. ಆಗ ಅಗಸ್ತ್ಯ ಸ್ನೈಪರ್ಸ್ ಗೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತಾನೆ. ಆಗ ಎಲ್ಲಾ ಸ್ನೈಪರ್ಸ್ ಆ ಕಡೆ ಬುಲೆಟ್ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಟೋಕಿಯೋ ಮತ್ತೆ ಡೆನ್ವರ್ ಅಲ್ಲಿದ್ದ ಓಡೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಡೆನ್ವರ್ ಸೇಫ್ ಆಗ್ತಾನೆ, ಆದ್ರೆ ಟೋಕಿಯೋಗೆ 5 ಬುಲೆಟ್ಸ್ ಬೀಳ್ತವೆ. ಆಗ ಡೆನ್ವರ್ ಟೋಕಿಯೋನ ಎಳ್ಕೊಂಡು ಒಂದು ಸುರಕ್ಷಿತ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ನಂತರ ಡೆನ್ವರ್ ಪ್ರೊಫೆಸರ್ ಹತ್ರ ಟೋಕಿಯೋ ಕೈ ಮತ್ತೆ ಕಾಲಿಗೆ ಬುಲೆಟ್ ಬಿದ್ದಿದ್ದಾವೆ ಅಂತ ಹೇಳ್ತಾನೆ. ಆಗ ಪ್ರೊಫೆಸರ್ ಪಲೆರ್ಮೋ ಮತ್ತೆ ಬೊಗೋಟಾ ಗೇಟ್ ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ, ಆದ್ರೆ ಅವರಿಗೆ ಇನ್ನೊಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೀನ್ ಅಲ್ಲಿವರೆಗೂ ಎಲ್ಲಾರನು ಸೇಫ್ ಆಗಿ ನೋಡ್ಕೊಂತಿರು ಅಂತ ಹೇಳ್ತಾರೆ. ಆಗ ಡೆನ್ವರ್ ಟೋಕಿಯೋ ಹತ್ರ ನಾವು ಈಗ ಹೋರಾಡೋಣ, ನಾವು ಸಾಯೋದಿಲ್ಲ ಅಂತ ಹೇಳ್ತಾನೆ. ಆಗ ಅಗಸ್ತ್ಯ ಒಬ್ಬ ಸೈನಿಕನಿಗೆ ನೀನು ಇಲ್ಲೇ ಇರು, ಯಾರಾದ್ರೂ ಹೊರಗ್ ಬಂದ್ರು ಅಂದ್ರೆ ಅವ್ರ ಮೇಲೆ ಫೈರಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಮತ್ತೆ ಉಳಿದಿರೋ ಸೈನಿಕರನ್ನ ಕರ್ಕೊಂಡು ಅಗಸ್ತ್ಯ ಇನ್ನೊಂದ್ ಪೊಸಿಷನ್ ಗೆ ಹೋಗ್ತಾನೆ. ಆಗ ಡೆನ್ವರ್ ಕವರ್ ಮಾಡ್ಕೊಳ್ಳೋದಿಕ್ಕೆ ಅಂತ ಮತ್ತೊಂದು ಟ್ರೆಂಚ್ ಡೆವಲಪ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ರೆಡಿ ಆಗ್ತಾನೆ. ಮತ್ತೆ ಪ್ರೊಫೆಸರ್ ಗೆ ಇಲ್ಲಿದ್ದ ಹೋಗೋದಿಕ್ಕೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಆಗ ಮೋನಿಕಾ ಡೆನ್ವರ್ ಗೆ ಒಂದ್ ರಸ್ತೆ ಬಗ್ಗೆ ಹೇಳ್ತಾಳೆ. ಆಗ ಡೆನ್ವರ್ ಆ ರಸ್ತೆ ನೋಡಿ ಇದು ಅಪ್ರಾಕ್ಸಿಮೇಟ್ ಆಗಿ 6 ಫ್ಲೋರ್ ತೆಳಗಿದೆ ಅಂತ ಹೇಳ್ತಾನೆ. ಆಗ ಟೋಕಿಯೋ ಡೆನ್ವರ್ ಮತ್ತೆ ಮನಿಲಾಗೆ ತೆಳಗ ಹೋಗೋದಿಕ್ಕೆ ಹೇಳ್ತಾಳೆ, ಆದ್ರೆ ಡೆನ್ವರ್ ಟೋಕಿಯೋಗೂ ಸಹ ಹೋಗೋಣ ಅಂತ ಹೇಳ್ತಾನೆ. ಆಗ ಟೋಕಿಯೋ ನನ್ ಬಾಡಿ ಫುಲ್ ನೋವು ಅನ್ಭವಿಸ್ತಾ ಇದೆ, ನಾನು ಹಗ್ಗ ಹಿಡ್ಕೊಂಡು ತೆಳಗಿಳೋದು ಆಗೋದಿಲ್ಲ, ನೀವು ಬೇಗ ತೆಳಗ ಹೋಗಿ ಅಂತ ಹೇಳ್ತಾಳೆ. ಆಗ ರಿಯೋ ತೆಳಗಿಂದ ಒಂದು ಹೋಲ್ ಮಾಡಿ ಟೋಕಿಯೋ ಹತ್ರ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅದೇ ಟೈಮ್ ನಲ್ಲಿ ಅಗಸ್ತ್ಯನ ಟೀಮು ಆ ಗೋಡೆನ ಹೊಡಿತಾರೆ. ಆಗ ರಿಯೋ ಟೋಕಿಯೋ ಹತ್ರ ನಾನು ನಿನ್ನ ಅಲ್ಲಿಂದ ಹೊರಗೆ ಎಳಿತೀನಿ ಅಂತ ಹೇಳ್ತಾನೆ. ಅದಕ್ಕೆ ಟೋಕಿಯೋ ಆಗಲ್ಲ, ಈಗಾಗಲೇ ಬಹಳಷ್ಟು ಟೈಮ್ ಆಗಿದೆ ಅಂತ ಹೇಳ್ತಾಳೆ. ಆಗ ಅಗಸ್ತ್ಯನ ಟೀಮ್ ಅಲ್ಲಿಗೆ ಬರುತ್ತೆ. ಆಗ ಟೋಕಿಯೋ ಅವ್ರ ಮೇಲೆ ಬುಲೆಟ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೊಂದ್ ಕಡೆ ಡೆನ್ವರ್ ಮತ್ತೆ ಮನಿಲಾ ತೆಳಗ್ ಹೋಗ್ತಾರೆ. ಆಗ ಪ್ರೊಫೆಸರ್ ಟೋಕಿಯೋಗೆ ಇನ್ನು 30 ಸೆಕೆಂಡ್ ಅವ್ರನ್ನ ಹೆಂಗಾದ್ರೂ ಮಾಡಿ ತಡೆದಿಡ್ಕೋ ಅಂತ ಹೇಳ್ತಾರೆ. ಆಗ ಟೋಕಿಯೋ ರಿಯೋ ಹತ್ರ ಇವತ್ತಿಗೆ ಎಲ್ಲ ಮುಗಿಯುತ್ತೆ, ಮತ್ತೆ ನಿಂದು ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ, ನೀನಿನ್ನು ಬಹಳ ದೊಡ್ಡ ಜೀವನ ನಡೆಸಬೇಕಾಗಿದೆ, ಈಗ ನೀನು ಇಲ್ಲಿಂದ ಹೊರಡು, ಇಲ್ಲಿ ದೊಡ್ಡ ಬ್ಲಾಸ್ಟ್ ಆಗೋದಿದೆ ಅಂತ ಹೇಳ್ತಾಳೆ. ನಂತರ ಟೋಕಿಯೋ ಅಗಸ್ತ್ಯನ ಟೀಮ್ ಎದುರಿಗೆ ಒಬ್ಳೆ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಮತ್ತೆ ಅವಳು ಒಬ್ಬ ಸೈನಿಕನಿಗೆ ಬುಲೆಟ್ ಸಹ ಹೊಡಿತಾಳೆ. ಇಲ್ಲಿ ಡೆನ್ವರ್ ಮತ್ತೆ ಮನಿಲ್ಲ ತೆಳಗಡೆ ಯಾವ್ಯಾವ್ದು ಮೆತ್ತಗಿನ ವಸ್ತುಗಳಿದಾವೆ ಅವನ್ನೆಲ್ಲ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಟೋಕಿಯೋಗೆ ತೆಳಗ ಹಾರೋದಿಕ್ಕೆ ಹೇಳ್ತಾರೆ. ಆದ್ರೆ ಟೋಕಿಯೋ ಈಗಾಗಲೇ ಬಹಳಷ್ಟು ಟೈಮ್ ಆಗಿದೆ ಅಂತ ಹೇಳ್ತಾಳೆ. ಆಗ ಅಗಸ್ತ್ಯನ ಟೀಮ್ ಮೆಂಬರ್ಸ್ ಟೋಕಿಯೋಗೆ ಬಹಳಷ್ಟು ಬುಲೆಟ್ಸ್ ಹೊಡಿತಾರೆ. ನಂತರ ಗಾಂಡಿಯ ಒಂದಿಷ್ಟು ಟೀಮ್ ಮೆಂಬರ್ಸ್ ನ ಕರ್ಕೊಂಡು ಟೋಕಿಯೋ ಹತ್ರ ಬರ್ತಾನೆ. ಆಗ ಇನ್ನೇನು ಅವನು ಟೋಕಿಯೋಗೆ ಬುಲೆಟ್ ಹೊಡಿಬೇಕು ಅನ್ನೋಷ್ಟರಲ್ಲಿ ಅವಳ ಕೈಯಲ್ಲಿರೋ ಪಿನ್ಸ್ ನ ನೋಡ್ತಾನೆ. ಆಗ ಅವನು ಎಲ್ರಿಗೂ ಹಿಂದಕ್ಕೆ ಸರಿರಿ ಅಂತ ಹೇಳ್ತಾನೆ, ಆದ್ರೆ ಅಷ್ಟರಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಆಗ ಟೋಕಿಯೋ ಮತ್ತೆ ಗಾಂಡಿಯ ಸತ್ತು ಹೋಗ್ತಾರೆ. ಈ ಬ್ಲಾಸ್ಟ್ ನಲ್ಲಿ ಇನ್ನೂ ಸ್ವಲ್ಪ ಜನ ಸತ್ತಿರ್ಲೂಬಹುದು, ಆದ್ರೆ ಇಲ್ಲಿವರೆಗೂ ಇದ್ರ ಬಗ್ಗೆ ಏನು ಗೊತ್ತಾಗಿಲ್ಲ. ಆದ್ರೆ ಟೋಕಿಯೋ ಸತ್ತ ನಂತರ ಎಲ್ಲರೂ ಬಹಳಷ್ಟು ಬೇಜಾರಾಗಿರ್ತಾರೆ. ಆದ್ರೆ ಟೋಕಿಯೋ ಸತ್ತೋದ್ಲು ಅಂತ ನನ್ಗಂತೂ ಅನಿಸ್ತಿಲ್ಲ. ಇಲ್ಲಿಗೆ ಮನಿ ಸೀಸನ್ 5 ನ ಫಸ್ಟ್ ಪಾರ್ಟ್ ಮುಗಿಯುತ್ತೆ, ಮತ್ತೆ ಸೀಸನ್ 5 ನ ಸೆಕೆಂಡ್ ಪಾರ್ಟ್ December 3rd ಗೆ ರಿಲೀಸ್ ಆಗುತ್ತೆ. ಇದು ಬಂದ ತಕ್ಷಣ ಮತ್ತೆ ನಾನು ನಿಮ್ಗೆ ವಿಡಿಯೋ ಮಾಡ್ತೀನಿ. ನಿಮ್ಗೆ ಈ ಪೂರ್ತಿ ಪಾರ್ಟ್ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಟೋಕಿಯೋ ಬದುಕ್ತಾಳೋ ಇಲ್ಲ ಸತ್ತಿರ್ತಾಳೋ ಅನ್ನೋದನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.